ಮನೆ ಬಿದ್ದೋದು ಸುಮಾರು 2.75 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ. 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಮನೆ ಕಟ್ಟಲಿಕ್ಕೆ ಅಂದರು, 1 ರೂಪಾಯಿ ಕೊಡಲಿಲ್ಲ. ಇಲ್ಲಿ ನಾವು ಕೊಡಗಿನಲ್ಲಿ ಮನೆ ಬಿದ್ದೋದಂಥವ್ರಿಗೆ 1 ಲಕ್ಷ ಅಡ್ವಾನ್ಸ್ ಕೊಟ್ಟು 50,000 ಪದಾರ್ಥಗಳಿಗೆ ನಷ್ಟ ಆಗಿರೋದಕ್ಕೆ ಕೊಟ್ಟಿದ್ದೇವೆ. ಮನೆ ಕಟ್ಟೋವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದೇವೆ. ನನ್ನ 14 ತಿಂಗಳ ಅವಧಿಯಲ್ಲಿ ಈ ಮನೆ ಬಿದ್ದಂಥವ್ರಿಗೇನು ಸಹಾಯ ಮಾಡಿದ್ದೇವೆ ಸರ್ಕಾರದಿಂದ. ಇಲ್ಲಿ ಇವತ್ತು ಮನೆಗಳ ಅವಶ್ಯಕತೆ ದೊಡ್ಡ ಮಟ್ಟದಲ್ಲಿದೆ. ಹಲವಾರು ಕುಟುಂಬದಲ್ಲಿ ವಯಸ್ಸಾಗಿರತಕ್ಕಂಥ ತಂದೆ ತಾಯಂದಿರಿದ್ದಾರೆ, ಅವರಿಗೆ ನಿವೇಶನವೂ ಇಲ್ಲ ಮನೆಯೂ ಇಲ್ಲ. ಕೆಲವರು ಹೆಣ್ಣುಮಕ್ಕಳಂತೂ ಮದುವೆನೇ ಆಗಿಲ್ಲದೆ ಇರ್ತಕ್ಕಂಥವ್ರಿದ್ದಾರೆ. ದೇವಸ್ಥಾನದ ಜಗಲಿ ಮೇಲೋ ಇಲ್ಲ ಯಾವುದಾದ್ರು ಸ್ಕೂಲ್ ಕಾಂಪೌಂಡ್ ಹತ್ರ ಹೋಗಿ ನಿದ್ದೆ ಮಾಡ್ತಾರೆ. ಅಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬದಲ್ಲಿದೆ. ಇದೆಲ್ಲವನ್ನು ನೋಡೇ ನಾನು ಈ ಪಂಚರತ್ನ ಅಂತಕ್ಕಂಥ 5 ಯೋಜನೆ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ನಾಡಿನ ಜನತೆ ಮುಂದೆ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೆ. ಅದರ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ಯಾರಿಗೂ ಆಸಕ್ತಿನೂ ಏನು ಇರಲಿಲ್ಲ. ಅದೇನೋ ಪಂಚರತ್ನ ಅಂತೆ, ಅದೇನೋ ಮಾಡ್ತಾನೆ, ಈ ರೀತಿ ಒಂದು ಲಘುವಾಗಿ ಮಾತಾಡೋರು. ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶವೇ ಒಂದು ಉಚಿತವಾದ ಶಿಕ್ಷಣ, ಉಚಿತವಾದಂಥ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ, ಅಲ್ಲಿಂದ ರೈತ ಸಾಲಗಾರನ ಆಗದೆ ಇರ್ತಕ್ಕಂಥ ರೀತಿಯ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದಲೇ ಪ್ರತಿ ವ್ಯವಸಾಯದ ಒಂದು ಆರಂಭ ಆದಾಗ ಯಾವ ರೀತಿಯಲ್ಲಿ ರೈತನಿಗೆ ಸಾಲ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ ತರೋದಷ್ಟೇ ಅಲ್ಲ, ಇಡೀ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಈ ಶಾಲೆಗಳು ಕಟ್ಟೋದೊಂದು ಭಾಗ, ದೊಡ್ಡ ಮಟ್ಟದಲ್ಲಿ ಈ ನಮ್ಮ ಖಾಸಗಿ ಶಾಲೆಗಳಿಗಿಂತ ಉತ್ತಮವಾದಂಥ ಶಾಲೆಗಳು UKG ಹನ್ನೆರಡನೇ ತರಗತಿವರೆಗೆ ಇಂಗ್ಲೀಷು ಮತ್ತು ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮ ಇಟ್ಟು ಪ್ರತಿ ಕುಟುಂಬದ ಮಕ್ಕಳಿಗೆ ಆ ಕಾಲೇಜ್ ಸ್ಕೂಲ್ಗಳಲ್ಲಿ ಉತ್ತಮವಂಥ ಶಿಕ್ಷಕರ ನೇಮಕ ಮಾಡ್ತೀವಿ. ಈಗಿರ್ತಕ್ಕಂಥ ಶಿಕ್ಷಕರಿಗೆ 3 ತಿಂಗಳು 4 ತಿಂಗಳು ಟ್ರೈನಿಂಗ್ ತಗೊಳ್ಳಿ ಕೇಳ್ತೀವಿ. ಅವನು ಟ್ರೈನಿಂಗಲ್ಲಿ ಪಾಸಾದರೆ ಅವನಿಗೆಲ್ಲ ಮುಂದಕ್ಕೆ ಆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಕೊಡ್ತೀವಿ, ಇಲ್ಲೇ ಇದ್ದರೆ ಅದು ಬೇರೆ ರೀತಿ ತೀರ್ಮಾನ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ಶಾಲೆದಿರ್ಬೋದು, ಆಸ್ಪತ್ರೆಗಳು ಸಹ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಆಸ್ಪತ್ರೆಗಳನ್ನು ಕಟ್ತಕ್ಕಂಥದ್ದು 30 ಬೆಡ್ಡಿನ ಆಸ್ಪತ್ರೆ ಕಟ್ಟಬೇಕು ಅಂತ. ಅದಕ್ಕೆ 3 ಜನ ತಜ್ಞ ವೈದ್ಯರು, 30 ಜನ ಸಿಬ್ಬಂದಿ ವರ್ಗ ಇದನ್ನೆಲ್ಲ ನೇಮಕ ಮಾಡಿ ಇಲ್ಲಿ ಡಾಕ್ಟ್ರುಗಳಿಗೆ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಮನೆಗಳನ್ನು ಕಟ್ಕೊಟ್ಬಿಡ್ತೀನಿ. ಅವ್ರು ಮತ್ತೆ ಯಾಕೆಂದರೆ ಡಿಸ್ಟಿಕ್ ಲೆವೆಲ್ಗೂ ಇನ್ನೆಲ್ಲ ಹೋಗಿ ವಾಸ ಮಾಡ್ತಾರೆ. ಯಾಕೆಂದರೆ ಡಾಕ್ಟರ್ ಆಗಿರೋನು ಅವನ ಮಕ್ಕಳ ಭವಿಷ್ಯನ ನೋಡ್ತಾನೆ. ಅದಕ್ಕೆ ಅವರು ಅವ್ರ ಕುಟುಂಬದ ಹಿನ್ನೆಲೆ ಒಳಗೆ ಹಳ್ಳಿಗಳಲ್ಲಿ ಇರೋದಿಲ್ಲ ಅವರು, ನಾವು ಅಪಾಯಿಂಟ್ಮೆಂಟ್ ಮಾಡಿದ್ರು. ಅದಕ್ಕೋಸ್ಕರವಾಗಿ ಆ ಆಸ್ಪತ್ರೆಯ ಒಂದು ಪ್ರೆಮಿಸಸ್ನಲ್ಲೇ ಉತ್ತಮವಾದಂಥ ಮನೆಗಳನ್ನು ಕಟ್ಕೊಟ್ಟು ಆ ಸಿಬ್ಬಂದಿ ವರ್ಗಕ್ಕೆ ಪ್ರತಿ 4 ತಿಂಗಳಿಗೊಂದು ಬಾರಿ ಪಕ್ಕದಲ್ಲಿ ಏನು ಶಾಲೆ ಇರುತ್ತೆ ಆ ಮಕ್ಕಳಿಗೆ ಉಚಿತವಾದ ಆರೋಗ್ಯ ಶಿಬಿರ ಇದೇ ಡಾಕ್ಟ್ರುಗಳು ಮಾಡಬೇಕು. ಹೀಗೆ ಚೈನ್ ಲಿಂಕ್ ಇದೆ ಇದರಲ್ಲಿ.